मेरी धरती मुझसे पूछ रही, कब मेरा कर्ज चुकाओगे? मेरा अंबर मुझसे पूछ रहा, कब अपना फर्ज निभाओगे? मेरा वचन है भारत माँ को, मेरा वचन है भारत माँ को, तेरा शीश नहीं झुकने दूंगा, सौगंध मुझे इस मिट्टी की, मैं देश नहीं मिटने दूंगा। ಜಯರಾಮ್ ಲೇಔಟ್ನ ಎಲ್ಲ ನಿವಾಸಿಗಳಿಗೂ ದಸರಾ ಹಬ್ಬದ ಶುಭಾಶಯಗಳು. ಈ ಶುಭ ಸಂದರ್ಭದಲ್ಲಿ ನಿಮ್ಮನ್ನು ಕುರಿತು ಎರಡು ಮಾತುಗಳನ್ನು ಆಡಬೇಕು ಅಂದ್ಕೊಂಡು ನಾನು ಬಂದೆ. ನಾನು ನಾಗೇಂದ್ರ, ನಿಮ್ಗೆಲ್ಲರಿಗೂ ಪರಿಚಯನ ಇರ್ತೀನಿ. ನಾನು ಮಂಟಪ ಗ್ರಾಮ ಪಂಚಾಯತಿಯ ಹಳೆ ಸಂಪಕಳ್ಳಿ ವಾರ್ಡ್ನ ಸದಸ್ಯ. ಜಯರಾಮ್ ಲೇಔಟ್ ಬಂದು ಹಳೆ ಸಂಪಕಳ್ಳಿ ವಾರ್ಡ್ಗೆ ಸೇರತ್ತೆ. ಸೊ ನಾನು ಪಂಚಾಯತಿ ಮೆಂಬರ್ ಆಗಿದ್ದಾಗ ಇಲ್ಲಿನ ಕೆಲವು ನಿವಾಸಿಗಳೆಲ್ಲ ಬಂದು ನನ್ನ ಹತ್ರ ಈ ಥರ ಸಮಸ್ಯೆ ಇದೆ, ಲೇಔಟ್ನಲ್ಲಿ ಮೂಲಭೂತ ಸೌಕರ್ಯಗಳದ್ದು, ನೀರಿಂದ ನೀರು ಮತ್ತು ಸ್ಟ್ರೀಟ್ ಲೈಟ್ ಆಗಿರ್ಬೋದು ಅಥವಾ ಕಸ ನಿರ್ವಹಣೆದು, ಇವುಗಳದೆಲ್ಲ ಸಮಸ್ಯೆ ಇದೆ ಅಂತ ನನ್ನ ಹತ್ರ ಬಂದು ಹೇಳ್ಕೊಂಡಾಗ ನಾನು ಆ ಸಮಸ್ಯೆಗಳ ತೀರ್ಮಾನದ ಬಗ್ಗೆ ಪಂಚಾಯತಿನಲ್ಲಿ ಮಾತಾಡಿ ನೀರಿನ ವ್ಯವಸ್ಥೆ, ಈಗ ನಾವು ಒಂದು ಪಂಚಾಯತಿ ಕಡೆಯಿಂದ ಒಂದು ಬೋರ್ವೆಲ್ ಕೊರೆಸಿ ಪ್ರತಿ ಮನೆಗೂ ಯಾರಿಗೆ ನೀರಿನ ಅವಶ್ಯಕತೆ ಇತ್ತು ಅವ್ರಿಗೆಲ್ಲ 150 ರೂಪಾಯಿಗೆ ಕಡಿಮೆ ದರದಲ್ಲಿ ನೀರಿನ ವ್ಯವಸ್ಥೆ ಮಾಡಿಕೊಟ್ಟೆ. ಅದಾದಮೇಲೆ ಕಸ ನಿರ್ವಹಣೆಗೆ ಇಲ್ಲಿಂದ ಯಾರ್ದೋ ಒಬ್ಬರಿಗೆ ಒಪ್ಪಿಸಿದ್ರು, ಅವರು ಸರಿಯಾಗಿ ಕಸ ನಿರ್ವಹಣೆ ಮಾಡದಿರೋ ಕಾರಣಕ್ಕೆ ಮತ್ತೆ ಅದನ್ನು ಪಂಚಾಯತಿನ ನಿರ್ವಹಣೆ ಮಾಡುವಂತ ಇದಕ್ಕೆ ಈಗ ನಾವು ಯಾವುದೇ ಒಂದು ಕಸ ನಿರ್ವಹಣೆ ಸಮಸ್ಯೆ ಬಂದಾಗ ಕಸ ನಿರ್ವಹಣೆದು ಯಾವುದೇ ಚಂದ ಇಲ್ದಿರಾ, ಅದಕ್ಕೂ ಸಹ ಪಂಚಾಯತಿ ಕಡೆಯಿಂದನೇ ಒಂದು ಕಸ ನಿರ್ವಹಣಾ ವಾಹನವನ್ನು ವ್ಯವಸ್ಥೆ ಮಾಡಿ ಪ್ರತಿ ಎರಡು ದಿನಕ್ಕೊಂದು ಸತಿ ಕಸ ನಿರ್ವಹಣೆಗೆ ಮಂಟಪ ಪಂಚಾಯತಿಯಿಂದ ಗಾಡಿ ಬರುವಂತ ವ್ಯವಸ್ಥೆ ಮಾಡಿದ್ವಿ. ಅಲ್ಲಿಗೆ ಕಸದ್ದು ಅದು ಆ ಸಮಸ್ಯೆಗೂ ಒಂದು ಪರಿಹಾರ ಕಂಡುಕೊಂಡು, ಅದೇ ಥರ ಸ್ಟ್ರೀಟ್ ಲೈಟ್ಗೆ ಒಂದು ಸುಮಾರು 50 ಹೆಚ್ಚು ಸ್ಟ್ರೀಟ್ ಲೈಟ್ಗಳು ಪಂಚಾಯತಿ ಕಡೆಯಿಂದ ವ್ಯವಸ್ಥೆ ಮಾಡಿದ್ವಿ. ಅಲ್ಲಿಗೂ ಕೂಡ ಮತ್ತೆ ಪ್ರತಿ 2 ತಿಂಗಳಿಗೊಮ್ಮೆ ಅದರದ್ದು ಮೇಂಟೆನೆನ್ಸು ಸಹ ಪಂಚಾಯತಿನ ನಿರ್ವಹಣೆ ಮಾಡ್ತಾ ಇದೆ. ಸೊ ಇದರಿಂದ ನಾವು ಲೈಟು ಮತ್ತು ನೀರಿಂದು ಮತ್ತು ಕಸ ನಿರ್ವಹಣೆ ಸಮಸ್ಯೆ ಏನೋ ಒಂದು ಹಂತಕ್ಕೆ ಪರಿಹಾರ ಕಂಡುಕೊಂಡ್ವಿ. ಅದೇ ಥರನೇ ಈಗ ಆಮೇಲೆ ವಿಪರೀತ ಮಳೆ ಆಯಿತು, ಈ ಮಳೆಗಳಲ್ಲಿ ಜನ ಓಡಾಡೋ ಇಲ್ಲಿನ ರಸ್ತೆಗಳೇ ಇರಲಿಲ್ಲ,
ರಸ್ತೆಗಳಲ್ಲಿ ಓಡಾಡೋಕ್ಕೆ ಜನಕ್ಕೆ ತುಂಬಾ ತೊಂದರೆ ಆಯಿತು. ಎಷ್ಟೋ ಜನ ಮಕ್ಕಳನ್ನ ಶಾಲೆಗೆ ಕರ್ಕೊಂಡು ಹೋಗುವಾಗ ಬೀಳೋ ಬಿದ್ದರು ಎದ್ರು, ಅದ್ರ ಬಗ್ಗೆನೂ ನಮಗೆ ಇದು ಬಂತು. ಆಗ ನಾವು ನಮ್ಮ ಹಿರಿಯ ಮುಖಂಡರಾದಂಥ ಶ್ರೀ ಜಯರಾಮಣ್ಣನವರ ಜೊತೆಗೆ ನಮ್ಮ MLA ಕೃಷ್ಣಪ್ಪನವರ ಮನೆಗೆ ಹೋಗಿ ಈ ಥರ ಸಮಸ್ಯೆ ಇದೆ ನಮ್ಮ ಲೇಔಟ್ನಲ್ಲಿ ಅಂತ ನಾವು ಅವ್ರ ಹತ್ರ ಹೇಳ್ಕೊಂಡಾಗ ಅವರು ಸ್ವತಃ ಲೇಔಟ್ಗೆ ಬಂದು ಲೇಔಟ್ನಲ್ಲಿರುವ ಎಲ್ಲ ಸಮಸ್ಯೆಗಳನ್ನು ಗಮನಿಸಿ ಅವರು ಸುಮಾರು 3 ಕೋಟಿಗಳಷ್ಟು ಹಣವನ್ನು ತಮ್ಮ MLA ಅನುದಾನದಲ್ಲಿ ನೀಡಿರುತ್ತಾರೆ. ಅದರಿಂದ ಈಗ ಲೇಔಟ್ನಲ್ಲಿ ನೀವು ನೋಡ್ತಾ ಇದ್ದೀರಾ ರೋಡನ್ ಕೆಲಸ ಎಲ್ಲ ಆಗ್ತಾ ಇದೆ. ಪ್ರತಿ ಮನೆ ಈ 3 ಕೋಟಿ ಅನುದಾನದಲ್ಲಿ ಹೆಚ್ಚು ಕಡಿಮೆ ಲೇಔಟ್ನ 70% ಏನು ಮಣ್ಣಿನ ರಸ್ತೆಗಳಿದ್ವು ಅವೆಲ್ಲ ಕಾಂಕ್ರೀಟ್ ರಸ್ತೆಗಳಾಗಿ ಆಗುತ್ತೆ. ಇದಕ್ಕೆ ನಾನು ಜಯರಾಮಣ್ಣವ್ರಿಗೆ ಮತ್ತೆ ಶಾಸಕರಾದ ಶ್ರೀ MLA ಕೃಷ್ಣಪ್ಪನವ್ರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ನಿಮ್ಮೆಲ್ಲರ ಪರವಾಗಿ. ಅದೇ ತರಾನೇ ಶಾಸಕರು ನಮಗೆ ಲೇಔಟ್ಗೆ ಬಸ್ ಸ್ಟ್ಯಾಂಡ್ ದೂರ ಇದೆ ಅಂದಿದ್ದಕ್ಕೆ ಅವ್ರ ಬಸ್ ಸ್ಟ್ಯಾಂಡ್ ಏನು ನಿಮ್ ಲೇಔಟ್ಗೆ ಬಸ್ಸೇ ಹಾಕ್ತೀನಿ ಅಂತ ಅವ್ರೊಂದು ಬಸ್ಸಿನ ವ್ಯವಸ್ಥೆನೂ ಮಾಡಿಕೊಟ್ರು. ಮತ್ತೆ ಅವ್ರ ಕಡೆಯಿಂದ ಈಗೆಲ್ಲ ನೀವನ್ನೆಲ್ಲ ನೋಡ್ತಿರ್ಬೋದು ಈಗೇನು ಪಾರ್ಕ್ ಏರಿಯಾ ಇದೆ ಅದರಲ್ಲಿ ಒಂದು ಕಿಡ್ಸ್ ಪಾರ್ಕ್ ಮಕ್ಕಳು ಆಟ ಆಡೋ ಅಂತ ಒಂದು ಪಾರ್ಕ್ ಮತ್ತೆ ಒಂದು ಓಪನ್ ಜಿಮ್ ಅಂತ ಒಂದು ವ್ಯವಸ್ಥೆ ಆಗ್ತಾ ಇದೆ. ಅದನ್ನು MLA ಅವರೇನೆ MLA ಅವರ ಅನುದಾನದಲ್ಲೇ ನೀಡಲಾಗಿದೆ. ಇದಿಷ್ಟು ವ್ಯವಸ್ಥೆಗಳನ್ನ ನಾವು MLA ಅವ್ರ ಕಡೆಯಿಂದ MLA ಶ್ರೀ ಕೃಷ್ಣಪ್ಪನವರ ಕಡೆಯಿಂದ ನಾವು ವ್ಯವಸ್ಥೆ ಮಾಡಿದ್ದೀವಿ. ಆದಷ್ಟು ಈ ಲೇಔಟ್ನಲ್ಲಿ ಮುಂದೆ ಬರುವ ಎಲ್ಲ ಪರಿಹಾರ ಸಮಸ್ಯೆಗಳಿಗೂ ನಾವು ಪರಿಹಾರ ಕಂಡುಕೊಂಡು ಮುಂದುವರಿಬೇಕು ಅಂತ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ಈಗ ಒಬ್ಬರ ಮನೆ ಹತ್ರ ರೋಡ್ ಆಯ್ತು ನಮ್ಮ ಮನೆ ಹತ್ರ ಆಗಿಲ್ಲ ಅನ್ಕೊಳಕ್ ಹೋಗ್ಬೇಡಿ. ಪ್ರತಿ ಮನೆಗೂ ನೀರಾಗ್ಲಿ ರೋಡ್ ಆಗ್ಲಿ ಮತ್ತೆ ಸ್ಟ್ರೀಟ್ ಲೈಟ್ ವ್ಯವಸ್ಥೆ ಆಗ್ಲಿ ನಾವು ಮಾಡಿಕೊಡ್ತೀವಿ. ಆ ಜವಾಬ್ದಾರಿ ಪಂಚಾಯತಿ ಮತ್ತೆ ಜಯರಾಮಣ್ಣವರು ಮತ್ತೆ MLA ಕೃಷ್ಣಪ್ಪ ಅವ್ರದ್ದಾಗಿರುತ್ತೆ. ದಯವಿಟ್ಟು ನಮ್ಮ ಜೊತೆಗಿದ್ದು ನಮ್ಮ ಜೊತೆಗಿದ್ರೆ ನಿಮ್ಮೆಲ್ಲ ಮೂಲಭೂತ ಸೌಕರ್ಯಗಳೇ ಆಗಿರ್ಬೋದು ಅಥವಾ ನಿಮ್ಮ ಕಷ್ಟಕ್ಕೆ ನಾವು ಸ್ಪಂದನೆ ಮಾಡಕ್ಕೆ ನಾವು ತಯಾರಿದ್ದೀವಿ ಅಂತ ಮಂಟಪ ಪಂಚಾಯತಿ ಕಡೆಯಿಂದ ನಾಗೇಂದ್ರ ಮತ್ತು ನನ್ನ ಸಹಸದಸ್ಯರಾದಂಥ ರಮೇಶ್ ಅವರು ಮತ್ತೊಮ್ಮೆ ದಸರಾ ಹಬ್ಬದ ಶುಭಾಶಯಗಳು ಹೇಳ್ತಾ ನಮ್ಮ ಲೇಔಟ್ನ ಎಲ್ಲ ಕುಂದುಕೊರತೆಗಳ ನಿರ್ವಹಣೆಗೆ ಎಲ್ಲರೂ ಸೇರಿ ಒಂದು ಕೋಆರ್ಡಿನೇಷನ್ ಅಲ್ಲಿ ಎಲ್ಲ ಸಮಸ್ಯೆಗಳ ತೀರ್ಮಾನ ಮಾಡ್ಕೊಂಡು ಹೋಗೋಣ. ನಿಮ್ಮೆಲ್ಲ ಎಲ್ಲರಿಗೂ ಧನ್ಯವಾದಗಳು.